ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಆಗುವಷ್ಟು ರೈಸ್ ತಗೊಂಡು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ರೈಸ್ನ ಈ ಥರ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ತೆಳುವಾಗಿ ಇರುತ್ತೆ ರುಬ್ಕೊಂಡಾಗಿದೆ ನಾನು ಇದಕ್ಕೆ ಒಂದು ಕಪ್ಪಾಗುವಷ್ಟು ಅಕ್ಕಿಟ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೇ ಸುಮಾರು ಒಂದು ನಾಲ್ಕು ರೊಟ್ಟಿ ಆಗುತ್ತೆ ಈ ಥರ ಮಾಡೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಗಟ್ಟಿ ಅನಿಸೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ಈ ಥರ ರುಬ್ಬಿರುವಂಥ ಅನ್ನ ಮತ್ತು ಅಕ್ಕಿ ಹಿಟ್ಟು ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಟ್ಟಿಗೆ ಹಾಕೋಬೇಡಿ ಕಲ್ಸ್ಕೊಳ್ಳಿ ತುಂಬ ತೆಳು ಕಲಿಸ್ಕೊಬೇಡಿ ರೈಸ್ ಹಾಕೋದ್ರಿಂದ ಕೈ ಗಂಟುತ್ತೆ ನಿಧಾನವಾಗಿ ಕಲಸಿ ಈಗ ನೋಡ್ತಾ ಇರ್ಬೋದು ಈ ಥರ ಕಲಿಸ್ಕೊಂಡ್ರೆ ಸಾಕು ತುಂಬ ತಿಳಗು ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮಾಗಿ ಈ ಥರ ಒಂದು ಉಂಡೆ ಆಕಾರಕ್ಕೆ ತಗೊಂಡು ಈ ಥರ ತಟ್ಟಿ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಬೌಲಲ್ಲಿ ತೊಗೊಂಡಿರಿ ಅಕ್ಕಿ ಹಿಟ್ಟೊಂದು ಸ್ವಲ್ಪ ಮೇಲೆ ಉದ್ರಸ್ಕೊಂಡು ತಟ್ಟೋದ್ರಿಂದ ತುಂಬ ಎಷ್ಟು ಬೇಕಾದರೂ ತೆಳಗೆ ಬರುತ್ತೆ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಒಂದು ಮಣೆ ಮೇಲೆ ಒಂದು ಕಚ್ಚಿ ತೇವ ಮಾಡಿಕೊಂಡು ಈ ಥರ ತಟ್ಟಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ತೆಳುವಾಗಿ ಬರ್ತಿದೆ ಅಂತ ಲಾಸ್ಟಲ್ಲಿ ಹೀಗೆ ತಟ್ಕೊಳ್ಳಿ ನೀಟಾಗೆ ಒಂದೇ ಲೆವೆಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಟು ತಟ್ಟಿರುವಂಥ ರೊಟ್ಟಿನ ಹಾಕ್ಬಿಟ್ಟು ಕರ್ಜಿಕ್ ನಿಧಾನಕ್ಕೆ ತೆಗೀರಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ತಟ್ತಾ ಇದೀನಿ ನೋಡ್ಬೋದು ಎಲ್ಲೂ ಕೂಡ ಕಟ್ ಆಗ್ತಿಲ್ಲ ತುಂಬಾ ಬೇಗನೂ ಮಾಡ್ಕೋಬೋದು ತುಂಬ ಸ್ಮೂತ್ ಇರುತ್ತೆ ಇದು ಯಾರು ಬೇಕಾದರೂ ರೊಟ್ಟಿ ಮಾಡ್ಬೋದು ಈ ಥರ ರೊಟ್ಟಿನ ಏನು ಕಷ್ಟ ಅನ್ಸೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ಈ ಥರ ತಟ್ಕೊಳ್ಳಿ ನೀಟಾಗಿ ಒಂದು ಲೆವೆಲಾಗಿರುತ್ತೆ ಏರುಪೇರು ಅನ್ಸೋದಿಲ್ಲ ರೊಟ್ಟಿ ಈಗ ನೋಡ್ಕೊಳ್ಳಿ ಬೆಂದಿದೆ ಇವಾಗ ಒಂದು ಬೌಲಲ್ಲಿ ನೀರು ತಗೊಂಡು ಸ್ವಲ್ಪ ನೀರು ತಗೊಂಡು ಆ ರೊಟ್ಟಿ ಮೇಲೆ ಹಾಕಿ ಹಿಂಗೆ ಹಚ್ಕೊಳ್ಳಿ ನೀರನ್ನ ಹಚ್ಕೊಂಡು ಚೆನ್ನಾಗಿ ಬೇಯುತ್ತೆ ಈ ಥರ ನೀರು ಹಾಕ್ಕೊಂಡು ನೀಟಾಗಿ ನೀರೆಲ್ಲ ಹಚ್ಕೋಬೇಕು ಇವಾಗ ಮುಚ್ಚಿ ನೋಡ್ತಾ ಬಂದಿವು ಯಾವ ಥರ ಬಂದಿದೆ ರೊಟ್ಟಿ ಅಂತ ಮೇಲೆ ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಎಣ್ಣೆ ತುಪ್ಪ ಏನಾದರೂ ಹಾಕೋಬೋದು ಈಗ ಇನ್ನೊಂದು ಸೈಡು ಹಾಕ್ಕೊಂಡು ಎರಡು ಸೈಡು ಎಣ್ಣೆ ಹಾಕೋತಾ ಇದ್ದೀನಿ ತುಂಬಾ ಸಿಂಪಲ್ ಈ ಥರ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಉಬ್ಕೊಂಡು ಮಾಡೋದ್ರಿಂದ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು ನೋಡಿ ಯಾವ ಥರ ಉಪ್ತಿದೆ ಅಂತ ತುಂಬ ಸಾಫ್ಟಾಗೂ ಇರುತ್ತೆ ತಿನ್ನಕ್ಕೆ ತುಂಬ ರುಚಿಯಾಗೂ ಇರುತ್ತೆ ಅದೇ ರೀತಿ ಇನ್ನೊಂದು ರೊಟ್ಟಿ ಹಾಕ್ತಾಯಿದ್ದೀನಿ ಅದು ರೆಡಿಯಾಗಿದೆ ಇವಾಗ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಚಟ್ನಿ ಖಾರ ಯಾವುದ್ರಲ್ಲಾದರೂ ತಿನ್ಬೋದು ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಜೊತೆಗೆ ಸಿಗ್ತೀನಿ ಓಕೆ ನಮಸ್ಕಾರ ಫ್ರೆಂಡ್ಸ್